ತುಂಬಾ ಜನರಿಗೆ ಈಗೀಗ ಒಸಡಿನಿಂದ ರಕ್ತ ಬರೋದು ಅಥವಾ ಬಾಯಿನ ವಾಸನೆ ಬರೋದು ಇಂಥ ಪ್ರಾಬ್ಲಮ್ಸ್ ಕೂಡ ಕಾಣಿಸ್ತಾ ಇದೆ. ಸೊ ಇದಕ್ಕಂತಾನೆ ನಾವು ಅಡ್ವಾನ್ಸ್ ಆಗಿರೋ ಗಮ್ ಟ್ರೀಟ್ಮೆಂಟ್ ಅನ್ನು ಪಾರ್ಥಡೆಂಟಲ್ ಕ್ಲಿನಿಕ್ಸ್ ನಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಒಳ್ಳೆ ಟ್ರೀಟ್ಮೆಂಟ್ ಯಾವ್ದಂದ್ರೆ ಒಂದ್ ಇಂಪ್ಲಾಂಟ್ ಅಂತ ಹೇಳ್ತೀವಿ. ಹೋಗಿರೋ ಹಲ್ಲಿನ ಜಾಗದಲ್ಲಿ ಒಂದ್ ಸಣ್ಣ ಸ್ಕ್ರೂ ಅನ್ನು ಹಾಕಿ ನಂತರ ಅದರ ಮೇಲೆ ಒಂದು ಕ್ಯಾಪ್ ಹಾಕೋದಕ್ಕೆ ನಾವು ಇಂಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಇದೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇಮಿಡಿಯೇಟ್ ಹಲ್ಲು ರಿಪ್ಲೇಸ್ ಆಗುತ್ತೆ ಮತ್ತೆ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ನಮ್ಮ ಪಾರ್ಥಡೆಂಟಲ್ ಕ್ಲಿನಿಕ್ಸ್ ನಲ್ಲಿ ನಡೀತಾ ಇದೆ. ತುಂಬಾ ಜನರಿಗೆ ಹಲ್ಲು ಉಬ್ಬಿರೋದು ಅಥವಾ ಹಲ್ಲು ಮಧ್ಯೆ ಗ್ಯಾಪ್ಸ್ ಇರೋದು ಅಥವಾ ಹಲ್ಲು ಸೊಟ್ಟ ಆಗಿರೋದು ಇಂಥ ಸಮಸ್ಯೆಗಳು ಕಾಣಿಸುತ್ತೆ. ಸೊ ಈಗೀಗ ಜನರಿಗೆ ಏನಾದ್ರೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ತೋರಿಸ್ಕೊಳ್ಳಕ್ಕೆ ಇಷ್ಟವಾಗುದಿಲ್ಲ. ಸೊ ಅಂತ ಜನರಿಗೆ ನಾವು ಅಡ್ವಾನ್ಸ್ ಆಗಿರೋ ಅಲೈನರ್ ಟ್ರೀಟ್ಮೆಂಟ್ ಅನ್ನು ಹೇಳ್ತೀವಿ. ಇದು ಒಂದು ತಿನ್ನ ಟ್ರಾನ್ಸ್ಪ್ಲಾಂಟ್ ಟ್ರೇ ಅಂತ ನಾವು ಕೊಡ್ತೇವೆ. ಸೊ ಅದನ್ನ ನಾವು ಕಸ್ಟಮೈಸ್ ಮಾಡಿ ಪೇಷಂಟ್ಸ್ ಗೆ ಹಾಕೊಳ್ಳೋಕೆ ಕೊಡ್ತೇವೆ. ಸೊ ತುಂಬಾ ನ್ಯಾಚುರಲ್ ಆಗಿ ಲುಕ್ ಕಾಣಿಸುತ್ತೆ, ರಿಸಲ್ಟ್ಸ್ 100% ನ್ಯಾಚುರಲ್ ಬರುತ್ತೆ. ಸೊ ಈಗೀಗ ಏನಾಗ್ತಾ ಇದೆ, ತುಂಬಾ ಜನರಿಗೆ ಹಲ್ಲು ತುಂಬಾ ಬಣ್ಣ ಚೇಂಜ್ ಆಗಿರೋದು ಅಥವಾ ಹಲ್ಲು ಮುರಿದೋಗಿರೋದು, ಯಾವುದೇ ತರ ಆಕ್ಸಿಡೆಂಟ್ ನಲ್ಲೂ ಅವರು ಹಲ್ಲು ಕಳ್ಕೊಂಡಿರೋದು, ಅಂತ ಜನರಿಗೆ ನಾವು ಅಡ್ವಾನ್ಸ್ ಆಗಿರೋ ಸ್ಮೈಲ್ ಡಿಸೈನ್ ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಸೊ ಇದರಲ್ಲಿ ಪೇಷಂಟ್ಸ್ದು ಹಲ್ಲಿನ ಸೈಜು, ಶೇಪು, ಶೇಡು ಈ ಮೂರು ಪ್ರಾಬ್ಲಮ್ಸ್ಗಳನ್ನ ನಾವು ಒಂದೇ ಟ್ರೀಟ್ಮೆಂಟಲ್ಲಿ ಮಾಡಿ ಸರಿಪಡಿಸಬಹುದು. ಸೊ ಈ ಮೂರು ಟ್ರೀಟ್ಮೆಂಟು ನಮ್ಮ ಪಾರ್ಥಡೆಂಟಲ್ ಕ್ಲಿನಿಕ್ಸ್ನಲ್ಲಿ ನಡೀತಾ ಇದೆ. ಹೇರ್ ಟ್ರೀಟ್ಮೆಂಟ್ಸ್ ಅನ್ನು ಮಾಡ್ತಾ ಇದ್ದಾವೆ. ಸೊ ಮೊದಲನೇದು ಹೇರ್ ರಿಜುವಿನೇಷನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವೇನ್ ಮಾಡ್ತೀವಂದ್ರೆ ಪೇಷಂಟ್ ಸ್ವಂತ ಬ್ಲಡ್ ಅನ್ನು ನಾವು ತಗೊಂಡು ಅದನ್ನ ಸೆಂಟ್ರಿಫ್ಯೂಜ್ ಮಾಡಿ ನಂತರ ಬರ್ತಾ ಇರೋ ಪ್ಲಾಸ್ಮಾ ರಿಚ್ ಪ್ರೋಟೀನ್ ಅನ್ನು ಅವರು ಸ್ಕ್ಯಾಲ್ಪ್ ನಲ್ಲಿ ನಾವು ಇಂಜೆಕ್ಟ್ ಮಾಡ್ತೇವೆ. ಸೊ ಇದು ಅಡ್ವಾನ್ಸ್ ಆಗಿರೋ ಹೇರ್ ರಿಜುವಿನೇಷನ್ ಟ್ರೀಟ್ಮೆಂಟ್. ಇನ್ನು ತುಂಬಾ ಜನರಿಗೆ ಹೇರ್ಲೈನ್ ಕರೆಕ್ಷನ್ಸ್ ಇರುತ್ತೆ, ಅಂದ್ರೆ ಮುಂಭಾಗದಲ್ಲಿ ಕೂದಲು ಇರೋದಿಲ್ಲ. ಸೊ ಅಂತ ಜನರಿಗೆ ನಾವೇನ್ ಮಾಡ್ತೀವಿ, ಕೂದಲು ಹಿಂದೆಯಿಂದ ತಗೊಂಡು ಮುಂಭಾಗಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡ್ತೀವಿ. ಸೊ ಇದನ್ನ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಅಂತಾನು ಹೇಳ್ತೀವಿ. ಇದಕ್ಕೆ ಹೇರ್ ಪ್ಯಾಚ್ ಆಗಲಿ, ವಿಗ್ಸ್ ಆಗಲಿ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಮತ್ತೆ ಅವರು ಪೇಷಂಟ್ಗೆ ಕಾನ್ಫಿಡೆಂಟ್ ಆಗಿರೋ ಲುಕ್ಕು ಬರುತ್ತೆ. ಸೊ ಹೀಗೆ ನಾವು ಹೇರಿಗೆ ಸಂಬಂಧಪಟ್ಟಿದ್ದ ಎಲ್ಲ ಟ್ರೀಟ್ಮೆಂಟ್ಸ್ ಅನ್ನು ಪಾರ್ಥಡೆಂಟಲ್ ಕ್ಲಿನಿಕ್ಸ್ ಅಲ್ಲಿ ಮಾಡ್ತಾ ಇದೆ. ಈಸಿ EMI ಆಪ್ಷನ್ಸ್ ಅನ್ನು ಮಾಡ್ತಾ ಇದ್ದಾವೆ, ಅಂದ್ರೆ ಇದರಲ್ಲಿ 0% ಇಂಟ್ರೆಸ್ಟ್ ಇರುತ್ತೆ ಮತ್ತೆ ನೀವು ಯಾವುದೇ ಟ್ರೀಟ್ಮೆಂಟ್ ಮಾಡಿಸಿದ್ರು ತಿಂಗಳ ತಿಂಗಳ ನೀವು ಕಟ್ಟೋ ತರ ಅವಕಾಶ ಮಾಡ್ಕೊಳ್ತಾ ಇದೆ. ಜೊತೆನಲ್ಲಿ ನಮ್ಮ ಪಾರ್ಥಡೆಂಟಲ್ ಕ್ಲಿನಿಕ್ಸ್ ಆಗ್ಲೇ ಆಂಧ್ರ, ತೆಲಂಗಾಣ ಮತ್ತೆ ಬೆಂಗಳೂರು, ಈಗೀಗ ಚೆನ್ನೈನಲ್ಲೂ ಕೂಡ ನಮ್ಮ ಸುಮಾರು ಬ್ರಾಂಚಸ್ ಓಪನ್ ಆಗಿದೆ. ಆಲ್ ಓವರ್ ನಾವು ಈಗ ಆಕ್ಚುಲಿ 129 ನಂಬರ್ಸ್ ನಲ್ಲಿ ಇದ್ದೇವೆ. ಸೊ ಹೀಗಾಗಿ ನಿಮ್ಮ ಇನ್ನೂ ಸಪೋರ್ಟ್ ಸಿಕ್ತಿದ್ರೆ ನಾವಿನ್ನೂ ಗ್ರೋ ಆಗ್ತೀವಿ.